ಸಾಮಾನ್ಯವಾಗಿ ಯಾವುದೇ ಕಾಮಗಾರಿ ಮಾಡಿದಾಗ ಅದು ಉಪಯೋಗಕ್ಕೆ ಬರಬೇಕು. ಕೆಲಸ ಅಂದ್ರೆ ಇದಪ್ಪ ಅಂತ ನೋಡಿದವರು ಹೇಳಬೇಕು. ಆದ್ರೆ ಕಾಮಗಾರಿ ಆಗಿ ಜನರ ಉಪಯೋಗಕ್ಕೆ ಬರದ ಸ್ಥಿತಿ ನಿರ್ಮಾಣವಾದ್ರೆ ಏನಾಗ್ಬೇಡ ಹೇಳಿ? ಹೌದು, ನಾವು ಇಷ್ಟು ಹೇಳೋಕೆ ಕಾರಣ ಏನಪ್ಪ ಅಂದ್ರೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಮಂಗಳೂರು ನಗರದ ನಾನಾ ಕಡೆ ಅನುಷ್ಠಾನಗೊಳ್ತಾ ಇರುವ ಸ್ಮಾರ್ಟ್ ಸಿಟಿ ಬಸ್ ಶೆಲ್ಟರ್ ಬಗ್ಗೆ. ಹೌದು, ರಾಜಕೀಯ ಅಂತಲೇ ಹಾಗೆ, ಇಲ್ಲಿ ಜನಗಳಿಗೆ ಜನರ ಉಪಯೋಗಕ್ಕೆ ಅಂತ ಹಲವಾರು ಯೋಜನೆಗಳು ಜಾರಿಗೆ ಬರುತ್ತಲೇ ಇರುತ್ತೆ. ಆದರೆ ಅವುಗಳಲ್ಲಿ ಕೆಲವೊಂದು ಯೋಜನೆಗಳು ನೆನೆಗುದಿಗೆ ಬಿದ್ದರೆ ಇನ್ನೂ ಕೆಲವೊಂದು ಯೋಜನೆಗಳು ಉಪಯೋಗಕ್ಕೆ ಬರ್ತವೆ. ಇತ್ತೀಚಿನ ದಿನಗಳಲ್ಲಿ ಜನಮಾನಸಗಳಲ್ಲಿ ಸಾಕಷ್ಟು ಹವಾ ಎಬ್ಬಿಸಿರುವುದು ಕೇಂದ್ರದ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಸ್ಮಾರ್ಟ್ ಸಿಟಿ ಯೋಜನೆ. ಕೇಂದ್ರ ರಾಜ್ಯ ಸರ್ಕಾರದ ಸಹಭಾಗಿತ್ವದ ಕರಾವಳಿ ನಗರಿ ಮಂಗಳೂರು ನಗರದ ನಾನಾ ಕಡೆ ಅನುಷ್ಠಾನಗೊಳ್ತಾ ಇರುವ ಸ್ಮಾರ್ಟ್ ಬಸ್ ಶೆಲ್ಟರ್ ಬಗ್ಗೆ ಸಾರ್ವಜನಿಕ ವಲಯಗಳಲ್ಲಿ ಅಪಸ್ವರ ಕೇಳಿಬರ್ತಾ ಇದೆ. ಹೈಟಲ್ಲಿ ಮಾಡಿದರೆ ಈ ಮಳೆ, ಭೀಕರ ಮಳೆ ಬೀಳುವಾಗ ಈ ನೀರು ಕೂತ ಪ್ರಯಾಣಿಕರಿಗೆ ಕಂಪ್ಲೀಟ್ ಒದ್ದೆಯಾಗಿ ಚಂಡಿಯಾಗಿ ಇದಾಗುವಂಥ ಸ್ಥಿತಿ. ಆಮೇಲೆ ಬೇಸಿಗೆ ಕಾಲದಲ್ಲೂ ಅಷ್ಟೇ, ಇದರ ಬಿಸಿಲು ಇದರ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಾಯಂಕಾಲ ಎಲ್ಲ ಬಿಸಿಲು ಇದರ ಒಳಗೆ ಬರುವಾಗೆ ಇದರ ಕಾನ್ಸೆಪ್ಟ್ ಇದುಂಟು. ಯಾವುದು ಪ್ಲ್ಯಾನು ನಮ್ಮ ಸೌತ್ ಕೆನರಕ್ಕೆ ಇದು ಹೇಳಿ, ನಾನು ಕೆಲವು ಇಂಜಿನಿಯರ್ ಎಕ್ಸ್ಪರ್ಟ್ ಅವ್ರ ಹತ್ರ ಕೇಳುವಾಗ ಅವ್ರು ಹೇಳಿದರು ಇದು ನಮಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೇಳಿದ ಇದಲ್ಲ, ಇದು ಕಾನ್ಸೆಪ್ಟ್ ಏನಿದ್ರು ಮಳೆ ಕಮ್ಮಿ ಇರುವಂಥ ಬ್ಯಾಂಗ್ಳೂರು ಮೈಸೂರು ಅಂತ ಊರಿಗೆ ಹೇಳಿದಲ್ಲದೆ. ಆದರೆ ಈ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಈ ಥರ ದುಡ್ಡನ್ನು, ಸಾರ್ವಜನಿಕ ದುಡ್ಡನ್ನು ಅಥವಾ ಸರ್ಕಾರದ ದುಡ್ಡು ಅಂದರೆ ನಮ್ಮ ದುಡ್ಡು, ಇದನ್ನು ಪೋಲ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದನ್ನು ಸೌತ್ ಕೇರಳದಲ್ಲಿ ಮುಂಚಿಂದಲೇ ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ರು, ಎಷ್ಟು ಚಂದ ಇತ್ತಂದರೆ 8 ಅಥವಾ 10 ಫೀಟ್ ಇಟ್ಟು ಎರಡು ಸೈಡಿಂದ ಕವರು ಮಳೆ ನೀರು ಬರೋದಾಗೆ. ಈ ಪ್ಲ್ಯಾನ್ ಮಾಡೋ ಇಂಜಿನಿಯರ್ ಒಮ್ಮೆ ಯಾರು ಬಸ್ಸಲ್ಲಿ ಅಥವಾ ಜನರ ಸಾಮಾನ್ಯಗೋಸ್ಕರ ಪ್ರಯಾಣಿಸಿದ್ದಾರ? ಎ ಸಿ ಕಾರಲ್ಲಿ ಓಡುವ ಇವರು, ಜನರ ಸಮಸ್ಯೆ ಎಲ್ಲಿ ಅರ್ಥ ಆಗ್ತದೆ? ಸ್ಮಾರ್ಟ್ ಸಿಟಿ ಯೋಜನೆಯ ಭಾಗವಾಗಿ ನಗರದಲ್ಲಿ ಬಸ್ ಶೆಲ್ಟರ್ ನಿರ್ಮಾಣ ಕಾಮಗಾರಿ ಈಗಾಗಲೇ ಆರಂಭಗೊಂಡಿದ್ದು 4-5 ಬಸ್ ಶೆಲ್ಟರ್ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದೆ. ಆದರೆ ಇಷ್ಟೊಂದು ವೆಚ್ಚ ಮಾಡಿ ನಿರ್ಮಿಸುವ ಬಸ್ ಶೆಲ್ಟರ್ ಕರಾವಳಿಯ ಹವಾಮಾನಕ್ಕೆ ಹೊಂದಿಕೆಯಾಗುತ್ತದೆಯೇ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ. ನಗರದ 46 ಕಡೆಗಳಲ್ಲಿ ಪ್ರಥಮ ಹಂತದ ಸುಸಜ್ಜಿತ ಬಸ್ ಶೆಲ್ಟರ್ ನಿರ್ಮಾಣಕ್ಕೆ ಪಾಲಿಕೆಯಿಂದ ಟೆಂಡರ್ ಆಗಿದೆ. ಆದರೆ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ನಿರ್ಮಾಣವಾಗ್ತಾ ಇರುವ ಸ್ಮಾರ್ಟ್ ಬಸ್ ಶೆಲ್ಟರ್ ಅತ್ಯಂತ ಕೆಟ್ಟ ವಿನ್ಯಾಸದಲ್ಲಿ ನಿರ್ಮಿಸಲಾಗ್ತಾ ಇದ್ದು, ಇದು ಕರಾವಳಿಯ ಹವಾಮಾನಕ್ಕೆ ತಕ್ಕುದಾದ ಬಸ್ ಶೆಲ್ಟರ್ ಅಲ್ಲ. ಕೇವಲ 2.4 ಅಡಿಯಲ್ಲಿ ಇಷ್ಟೊಂದು ಎತ್ತರವಾಗಿ ಶೆಲ್ಟರ್ ನಿರ್ಮಿಸಿದರೆ ಅದರಿಂದ ಮಳೆ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಸಾಧ್ಯವಾಗದು. ಸರ್ಕಾರದ ಹಣ ಖರ್ಚು ಮಾಡಿ ಕಾಮಗಾರಿ ಅನುಷ್ಠಾನಗೊಳಿಸುವಾಗ ಅದು ಸಾರ್ವಜನಿಕರಿಗೆ ಉಪಯೋಗವಾಗುವುದಿಲ್ಲ. ಇದರಲ್ಲಿ ಕಾಮಗಾರಿಯ ಹಣ ಒಡೆಯುವ ಉದ್ದೇಶ ದಟ್ಟವಾಗಿ ಕಾಣುತ್ತದೆ. ಬುದ್ಧಿವಂತರು, ಸುಶಿಕ್ಷಿತರು ಎಂದು ಕರೆಸಿಕೊಳ್ಳುವ ಮಂಗಳೂರು ನಗರವನ್ನು ಕೇಂದ್ರ ಸರ್ಕಾರದ ನೆರವಿನೊಂದಿಗೆ ಸ್ಮಾರ್ಟ್ ಸಿಟಿಯನ್ನಾಗಿ ಮಾಡಲು ಹೊರಟಿರುವುದು ಸಂತಸದ ಸುದ್ದಿಯಾಗಿದ್ದರೂ, ಸಾರ್ವಜನಿಕರ ತೆರಿಗೆ ಹಣವನ್ನು ಉಪಯೋಗಕ್ಕೆ ಬಾರದ ಇಂತಹ ಯೋಜನೆಗಳಿಗೆ ಹಾಕಿ ಪೋಲು ಮಾಡುವುದರ ವಿರುದ್ಧ ಸಾರ್ವಜನಿಕರು ಎಚ್ಚೆತ್ತು ಪ್ರತಿಭಟಿಸಿ ಸಂಬಂಧಪಟ್ಟವರನ್ನು ಎಚ್ಚರಿಸಬೇಕಾದ ಅಗತ್ಯವಿದೆ. ಸಂದೇಶ್ ಚಾರ, ನಮ್ಮ ಕುಡ್ಲ ನ್ಯೂಸ್, 24x7.